ಸ್ನೇಹಿತು ಲಕ್ಷ್ಮಿ ದಂಪತಿಯರಿಗೆ ಇಬ್ರು ಹೆಣ್ಮಕ್ಳು, ನಂದಿನಿ ನಳಿನಿ. ದೊಡ್ಡವಳು ಚೆನ್ನಾಗಿ ಓದ್ಕೊಳ್ಳೋದ್ರಿಂದ ಅವ್ರ ತಂದೆ ವ್ಯವಸಾಯ ಮಾಡಿದ ಅರ್ಧ ಹಣ ಅವಳ ಓದಿಗೆನೆ ಖರ್ಚಾಗ್ತಾ ಇತ್ತು. ಚಿಕ್ಕವಳು ನಳಿನಿ ಮನೆಯಲ್ಲೇ ಇದ್ಲು. ಒಳ್ಳೆ ಡಿಸೈನರ್ ಬಟ್ಟೆಗಳನ್ನು ಹೊಲಿಯೋದಂದ್ರೆ ಅವಳು ತುಂಬಾನೇ ಇಷ್ಟ. ಒಂದಿನ ನಳಿನಿ ಬಟ್ಟೆ ಹೊಲಿತಾ ಇದ್ದಾಗ ಅವಳ ಫ್ರೆಂಡ್ ದಿವ್ಯ ಅವಳ ಮನೆಗೆ ಬಂದ್ಲು. ನಳಿನಿ, ಎಲ್ರು ಫಂಕ್ಷನ್ಗೋಸ್ಕರ ರೆಡಿಯಾಗಿ ಕೂತಿದ್ದಾರೆ, ನಾನು ಈ ಡ್ರೆಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಒಂದ್ ನಿಮಿಷದಲ್ಲಿ ಮುಗಿಯುತ್ತೆ, ಇದನ್ನ ಹಾಕೊಂಡು ಹೋದ್ರೆ ಎಲ್ರು ನಿನ್ನೇ ನೋಡೋದು. ಹಾಗಂತ ಫಾಸ್ಟ್ ಆಗಿ ಹೊಲ್ದು ದಿವ್ಯ ಡ್ರೆಸ್ನ ಕಂಪ್ಲೀಟ್ ಮಾಡಿ ಅವಳಿಗೆ ಕೊಟ್ಲು. ವಾವ್, ನನ್ನ ಡ್ರೆಸ್ ನಿಜವಾಗ್ಲೂ ಸೂಪರ್ ಆಗಿದೆ, ಇದನ್ನ ಹಾಕೊಂಡ್ರೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ, ಥ್ಯಾಂಕ್ಸ್ ನಳಿನಿ. ಹಾಗಂತ ಹಣ ಕೊಟ್ಟು ಅವಳ ಡ್ರೆಸ್ ತಗೊಂಡು ಹೋದ್ಲು. ಆ ಹಣನ ಅವಳು ತಂದೆ ಹತ್ರ ತಗೊಂಡೋಗಿ ಕೊಟ್ಟು, ಅಪ್ಪ ಇದು ಇವತ್ತು ನನ್ನ ಸಂಪಾದನೆ, ತಗೊಳ್ಳಿ. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದನ ನೀನೇ ಇಟ್ಕೊಮ್ಮ. ಅಮ್ಮ ನೀನಾದ್ರೂ ತಗೋಮ್ಮ, ಮನೆ ಖರ್ಚಿಗೆ ಬೇಕಾಗುತ್ತೆ. ಬೇಕಾದ್ರೆ ನಾನೇ ಕೇಳ್ಕೊಳ್ತೀನಿ. ಹಾಗಂತ ಹೇಳ್ತಾ ಇದ್ದಾಗ ಅಕ್ಕ ನಂದಿನಿ ಸಿಟಿಯಿಂದ ಮನೆಗೆ ಬಂದ್ಲು. ಏನು ಎಲ್ರೂ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಹಣ ಇಟ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ? ನಿನ್ ತಂಗಿ ಒಳ್ಳೆ ಒಳ್ಳೆ ಬಟ್ಟೆನ ಹೊಲ್ದು ತುಂಬಾನೇ ಫೇಮಸ್ ಆಗಿದ್ದಾಳಮ್ಮ, ಅದಲ್ಲಿ ಸಿಕ್ಕಿದ ಹಣನೇ ಇದು. ಇಷ್ಟಕ್ಕೇನಾ ಅವಳೇನೋ ಕಲೆಕ್ಟರ್ ಕೆಲ್ಸಕ್ಕೆ ಹೋಗಿ ಮೊದ್ಲನೇ ಸಂಬಳ ತಗೊಂಡ್ ಬಂದ ಹಾಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಏನೇ ಬಂದ ತಕ್ಷಣ ಅಷ್ಟು ಅಹಂಕಾರದ ಮಾತು, ಚೆನ್ನಾಗಿ ಹೊಲಿದಿದ್ದಾಳೆ ಅಂತ ಹೇಳಿದೆ. ಅಕ್ಕ ನಿನಗೊಂದು ಡ್ರೆಸ್ ಹೊಲಿತೀನಿ ನೋಡು, ಅದೆಷ್ಟು ಚೆನ್ನಾಗಿರುತ್ತೆ ಅಂತ ನೀನೇ ನೋಡು. ಚೇಚೆ, ನೀನ್ ಹೊಲಿಯೋ ಡ್ರೆಸ್ ಹಾಕೊಂಡ್ರೆ ನಾನು ಹಳ್ಳಿ ಗುಗ್ಗು ತರ ಕಾಣಿಸ್ತೀನಿ, ಆ ಕರ್ಮ ನನಗೆ ಯಾಕೆ ಬಂತು? ನಾನು ಹಾಕೊಳ್ಳೋದು ಮಾಡರ್ನ್ ಡ್ರೆಸ್, ನೀನು ಹೊಲಿಯೋದ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಅಹಂಕಾರದಿಂದ ಮಾತಾಡಿದ್ಲು. ನಳಿನಿ ತುಂಬಾನೇ ಫೀಲ್ ಆದ್ಲು. ಅದನ್ನ ನೋಡ್ತಾ ಇದ್ದ ಅವ್ರ ತಂದೆ, ಸಾಕಿಬ್ರು ನಿಲ್ಸಿ, ನಂದಿನಿ ಇವಾಗ ತಾನೇ ನೀನ್ ಬಂದಿದ್ದು, ಹೋಗು ಕೈಕಾಲ್ ಮುಖ ತೊಳ್ಕೋ. ಹಾಗಂತ ಹೇಳಿದಾಗ ನಂದಿನಿ ಅಲ್ಲಿಂದ ರೂಮ್ ಒಳಗಡೆ ಹೋದ್ಲು. ರೀ, ದೊಡ್ಡವಳಾಗ್ತಾ ಇದ್ರು ಇವಳ ಅಹಂಕಾರ ಕಡಿಮೆ ಆಗ್ತಿಲ್ಲ. ಹೋಗ್ತಾ ಹೋಗ್ತಾ ಅವಳೇ ಎಲ್ಲ ವಿಷಯನೂ ತಿಳ್ಕೊಳ್ತಾಳೆ. ಅಲ್ಲ ಕಣೆ, ನೀನು ಓದ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳು ಹೀಗೆಲ್ಲ ನಿನ್ನನ್ನು ಬೈತಾ ಇರ್ಲಿಲ್ಲ. ಅಕ್ಕ ಒಬ್ಳನ್ನ ಓದ್ಸಕ್ಕೇನೆ ನೀವು ಕಷ್ಟಪಡ್ತಾ ಇದ್ದೀರಾ, ಇನ್ನು ಅಪ್ಪನಿಗೆ ನನ್ನಿಂದ ಬೇರೆ ಕಷ್ಟ ಯಾಕಂತಾನೆ? ನಾನು ಓದ್ಕೊಳ್ಲಿಲ್ಲ ಅಮ್ಮ, ಓದಿದ್ರು ಓದ್ಕೊಳ್ಳಿಲ್ಲ ಅಂದ್ರು ಸಂಪಾದನೆ ಮಾಡ್ಬೇಕಾಗಿದ್ದ ಹಣನ ತಾನೆ, ಅದನ್ನ ನಾನು ಈ ರೀತಿ ಸಂಪಾದನೆ ಮಾಡ್ತಿದ್ದೀನಿ. ಅಕ್ಕ ಓದ್ ಮುಗಿಸಿದ ಮೇಲೆ ನಾನು ಬುಟಿಕ್ ಇಟ್ಕೊಳ್ತೀನಿ. ಹಾಗಂತ ಹೇಳಿ ನಳಿನಿ ಅಲ್ಲಿಂದ ಹೋದ್ಲು. ಆ ದಿನ ರಾತ್ರಿ ಎಲ್ರೂ ಕೂತ್ಕೊಂಡು ಊಟ ಮಾಡ್ತಿರುವಾಗ, ಅಮ್ಮ ನಂದಿನಿ ಇನ್ನು ಎಷ್ಟು ದಿನ ಅಂತಮ್ಮ ನೀನು ಓದ್ಕೊಳ್ಳೋದು? ನೆಕ್ಸ್ಟ್ ಬರೋದು ಫೈನಲ್ ಎಕ್ಸಾಮ್ಸ್ ಅಪ್ಪ, ಅದು ಮುಗಿದ್ರೆ ನಾನು ಓದೋ ಮುಗಿದ ಹಾಗೇನೆ. ಹಾಗಾದ್ರೆ ಇವಾಗ್ಲಿಂದನೇ ನಾವು ಸಂಬಂಧ ನೋಡ್ತೀವಿ, ಏನಾದ್ರೂ ಒಳ್ಳೆ ಸಂಬಂಧ ಬಂದ್ರೆ ನಿನಗೆ ಮದುವೆ ಮಾಡಿಡ್ತೀವಿ. ಅಪ್ಪ ನಾನು ಕಾಲೇಜಲ್ಲಿ ಟಾಪರ್ ಅಪ್ಪ, ನಾನು ಹಾಗೆ ಓದಿದ್ದಕ್ಕೇನಾದ್ರೂ ಉಪಯೋಗ ಇರಬೇಕಲ್ವಾ? ನಾನು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ, ಅಲ್ಲಿವರೆಗೂ ನನ್ನ ಮದುವೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಆದ್ರೆ ಅದಕ್ಕೆ ಎಷ್ಟು ಸಮಯ ಆಗುತ್ತೆಮ್ಮ? ನಿಜ ಹೇಳ್ಬೇಕಂದ್ರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ, ಅದನ್ನ ನೀವೇ ಏರ್ಪಾಡ್ ಮಾಡ್ಬೇಕು. ನಮ್ಮ ಜಾಗ ಇದೆಲ್ಲ ಅದನ್ ಮಾರಿ ತಗೊಂಡ್ ಬನ್ನಿ. ಈಗಾಗ್ಲೇ ನಿನಗೋಸ್ಕರ ಸುಮಾರು ಹಣ ಖರ್ಚು ಮಾಡಿದ್ದೀನಿ, ಪುನಃ ಜಾಗನ ಮಾರ್ಬೇಕಂದ್ರೆ ನಾನು ಒಪ್ಕೊಳ್ಳಲ್ಲ. ನೀನು ಈ ಬಿಸ್ನೆಸ್ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಯಿನ್ ಆಗು. ಅಪ್ಪ ನಾನು ಕಾಲೇಜ್ ಟಾಪರ್, ಇನ್ನೊಬ್ಬರತ್ರ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಾನ್ ಮಾಡಿದ್ರೆ ಬಿಸ್ನೆಸ್ಸೇ ಮಾಡೋದು. ಹಾಗಂತ ಹೇಳಿ ಹೋದ್ಲು. ಎಲ್ರೂ ನಂದಿನಿ ಅಹಂಕಾರವನ್ನ ಆಶ್ಚರ್ಯದಿಂದ ನೋಡಿದ್ರು. ಮರುದಿನ ನಂದಿನಿ ಕಾಲೇಜ್ಗೆ ಹೋದ್ಲು. ಆವಾಗ ಕಿರಣ್ ಅವಳ ಹತ್ರ ಬಂದ. ನಂದಿನಿ, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಕಾಲೇಜ್ ಮುಗಿತಾ ಇದೆ, ನನ್ನ ಲವ್ನ ಯಾವಾಗ ಅಕ್ಸೆಪ್ಟ್ ಮಾಡ್ತೀಯಾ? ಇಲ್ ನೋಡ್ ಕಿರಣ್, ನಾನು ಕಾಲೇಜಲ್ಲಿ ನಿನಗಿಂತ ಚೆನ್ನಾಗಿ ಓದೋ ಹುಡುಗಿ, ನಿನ್ನನ್ನ ಲವ್ ಮಾಡ್ಬೇಕಂದ್ರೆ ಒಂದ್ ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂತ ಹೇಳು, ನಾನ್ ಮಾಡ್ತೀನಿ. ನಾನು ತುಂಬಾ ಬುದ್ಧಿವಂತೆ ಹುಡುಗಿ, ನನ್ನ ಮಾರ್ಕ್ಸ್ ಬಗ್ಗೆ ನಿನಗೆ ಗೊತ್ತು ತಾನೆ. ನಾನೊಂದು ಕಂಪನಿ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀನಿ, ಅದಕ್ಕೆ ಬೇಕಾಗಿರುವ ಹಣ ಕೊಟ್ರೆ ನಿನ್ನನ್ನ ಲವ್ ಮಾಡ್ತೀನಿ. ಅದನ್ನು ಕೇಳಿ ಕಿರಣ್ ಶಾಕ್ ಆದ. ನಿನಗೆ ಯಾವುದ್ರಲ್ಲೂ ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಆದ್ರೆ ಈ ತರ ಕಂಡೀಷನ್ ಹಾಕಿ ಲವ್ ಮಾಡೋದು ಬೇಕಾಗಿಲ್ಲ. ಮೊದ್ಲು ನಿನಗೆ ಯಾವ್ದ್ರಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ನೋಡು, ಆಮೇಲೆ ವ್ಯಾಪಾರ ಶುರು ಮಾಡು. ಹಾಗಂತ ಹೇಳಿ ಹೋದ. ಆದ್ರಿಂದ ನಂದಿನಿಗೆ ತುಂಬಾನೇ ಕೋಪ ಬಂತು. ನನಗೇನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ದ ಅಲ್ವಾ, ಇವನ್ ಕಣ್ಮುಂದ್ ಕಡೆನೆ ಒಂದ್ ಕಂಪನಿ ಓಪನ್ ಮಾಡಿ ನಾನು ಗೆದ್ದು ತೋರಿಸ್ಲೇಬೇಕು ಹಾಗಂತ ಅನ್ಕೊಂಡ್ಲು. ಹಾಗೆ ಕೆಲವು ದಿನಗಳು ಹೋಯ್ತು, ಎಕ್ಸಾಮ್ಸ್ ಕಂಪ್ಲೀಟ್ ಆಯ್ತು, ಸರ್ಟಿಫಿಕೇಟ್ಸ್ ತಗೊಂಡು ನಂದಿನಿ ಮನೆಗೆ ಬಂದ್ಲು. ಅಪ್ಪ ಅಮ್ಮ ತಂಗಿ ಎಲ್ರಲ್ಲಿಗೆ ಬನ್ನಿ, ಇದ್ರಲ್ಲಿ ಒಂದು ಸೈನ್ ಹಾಕಿ. ಏನಮ್ಮ ಇದು,
ಮನೆಯಲ್ಲಿರೋ ಎಲ್ಲರೂ ಸೈನ್ ಮಾಡಿದ್ರೇನೆ ನನಗೆ ಫೈನಲ್ ಸರ್ಟಿಫಿಕೇಟ್ಸ್ ಕೊಡ್ತಾರಪ್ಪ, ಅದಕ್ಕೆ ನೀವೆಲ್ಲರೂ ಸೈನ್ ಮಾಡಬೇಕು ಹಾಗಂತ ಹೇಳಿದ್ಲು. ಅವಳ ಮಾತನ್ನ ಕೇಳಿ ಮೂಜನನು ಸೈನ್ ಮಾಡಿದ್ರು. ನಾನು ಸೈನ್ ತಗೊಳ್ಳೋದಕ್ಕೋಸ್ಕರನೇ ಬಂದಿದ್ದು, ಸ್ವಲ್ಪ ದಿನದಲ್ಲಿ ಒಂದು ಸಂತೋಷವಾದ ವಿಷಯ ಹೇಳ್ತೀನಿ ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಮನೆಯವರ ಹತ್ರ ಸೈನ್ ಹಾಕಿಸ್ಕೊಂಡು ನಂದಿನಿ ಅವ್ರ ಹೊಲನ ಬೇರೆಯವರಿಗೆ ಮಾರಿದ್ಲು. ಆಳದಲ್ಲಿ ಒಂದು ಕಂಪನಿ ಓಪನ್ ಮಾಡಿದ್ಲು. ಹಾಗೆ ಕೆಲವು ದಿನಗಳು ಮುಗಿಯಿತು. ಒಂದಿನ ಶೇಖರ್ ಮನೆಗೆ ಕೆಲವರು ವ್ಯಕ್ತಿಗಳು ಬಂದ್ರು. ಇಲ್ಲಿ ನೋಡಿ, ನಿಮ್ಮ ಹೊಲದ ಒರಿಜಿನಲ್ ಸರ್ಟಿಫಿಕೇಟ್ ಕೊಟ್ರೆ ನಾವು ಹೋಗ್ಬಿಡ್ತೀವಿ ಹಾಗಂತ ಕೇಳಿದ್ರು. ಅದನ್ನು ಕೇಳಿ ಮೂಜನನು ಆಶ್ಚರ್ಯದಿಂದ, ನಮ್ಮ ಹೊಲದ ಪತ್ರ ನಿಮಗೆ ಯಾಕೆ ಕೊಡ್ಬೇಕು? ನಂದಿನಿ ಕಂಪನಿ ಓಪನ್ ಮಾಡೋದಕ್ಕೋಸ್ಕರ ನಮಗೆ ನಿಮ್ಮ ಹೊಲನ ಮಾರಿದ್ದಾರೆ. ಇಲ್ಲಿ ನೋಡಿ ನೀವು ಹಾಕಿರೋ ಸೈನ್ಗಳು ಹಾಗಂತ ಹೇಳಿ ಅವರು ಸೈನ್ ಹಾಕಿದ ಪೇಪರ್ನ ತೋರಿಸಿದ್ರು. ನಮ್ಮ ಅಕ್ಕ ನಮಗ್ ಮೋಸ ಮಾಡಿದ್ದಾಳೆ, ಸುಳ್ಳು ಹೇಳಿ ಈ ಪತ್ರದಲ್ಲಿ ನಮ್ಮ ಸೈನ್ ತಗೊಂಡಿದ್ದಾಳೆ. ಅದೆಲ್ಲ ನಮಗ್ ಗೊತ್ತಿಲ್ಲ. ನಾವು ಹೇಳಿದ ಹಾಗೆ ನೀವು ಮಾಡಲಿಲ್ಲ ಅಂದ್ರೆ ಮೊದಲು ನಿಮ್ಮಕ್ಕ ಜೈಲಿಗೆ ಹೋಗ್ತಾಳೆ, ಆಮೇಲೆ ನೀವಿಲ್ರು. ಹಾಗಂತ ಹೇಳಿದಾಗ ಮಕ್ಕಳು ಬಗ್ಗೆ ಯೋಚನೆ ಮಾಡಿ ತಂದೆ ಒರಿಜಿನಲ್ ಸರ್ಟಿಫಿಕೇಟ್ನ ಕೊಟ್ರು. ಅಮ್ಮ ಅಳ್ತಾ ಇದ್ರು. ಅಯ್ಯೋ ದೇವ್ರೆ, ಅನ್ನ ಹಾಕದ ಹೊಲನ ಇವಳು ಮಾರ್ಬಿಟ್ಲಲ್ವಪ್ಪ ಹಾಗಂತ ಅಳ್ತಾ ಇದ್ರು. ಆ ಕಡೆ ನಂದಿನಿಗೆ ವ್ಯಾಪಾರ ಮಾಡೋದ್ರಲ್ಲಿ ಅನುಭವ ಇಲ್ಲ ಅನ್ನೋದ್ರಿಂದ ಸ್ವಲ್ಪ ದಿನದಲ್ಲೇ ಆ ಕಂಪನಿ ದಿವಾಲಾಯಿತು. ಆದ್ರಿಂದ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಳುತ್ತಾ ಬಂದು ಅವಳ ತಂದೆಯ ಕಾಲಲ್ಲಿ ಬಿದ್ಲು. ಅಪ್ಪ ನನ್ನ ಕ್ಷಮಿಸ್ಬಿಡು, ನಾನ್ ನಿಮಗ್ ಮಾಡಿದ್ದು ದೊಡ್ಡ ಮೋಸ, ನಾನ್ ಮಾಡಿದ್ ದೊಡ್ಡ ತಪ್ಪು, ನನಗೆ ಬಾಳ್ಬೇಕು ಅನ್ನುವ ಆಸೆ ಇಲ್ಲ, ಸಾಯ್ಬೇಕನ್ನಿಸ್ತಿದೆ ಹಾಗಂತ ಅಳ್ತಾ ಇದ್ಲು. ಅವಳ ಕಷ್ಟನ ನೋಡಿದ ತಂದೆ, ಇವಾಗ ಅತ್ತು ಯಾವುದೇ ಪುಣ್ಯನೂ ಇಲ್ಲಮ್ಮ, ನನಗಾವಾಗ್ಲೇ ಗೊತ್ತು ನೀನು ಬುದ್ಧಿವಂತೆ ಅನ್ನೋದೇ ನಿನಗೆ ದೊಡ್ಡ ಅಹಂಕಾರವಾಗಿ ಬದಲಾಗಿತ್ತು. ಅಷ್ಟ ಅಹಂಕಾರ ಇದ್ರೆ ಜೀವನದಲ್ಲಿ ಯಾವಾಗ್ಲೂ ಮೇಲೆ ಬರಲ್ಲ. ಯಾವ ಕೆಲ್ಸ ಮಾಡಿದ್ರು ಮೊದ್ಲು ಯೋಚನೆ ಮಾಡಿ ಮಾಡ್ಬೇಕಮ್ಮ. ಏನ್ ಹೇಳಿದ್ರು ಯಾವುದೇ ಪ್ರಯೋಜನ ಇಲ್ಲ ರೀ, ಅವಳನ್ನ ಹಾಗೇನೆ ಬಿಟ್ಬಿಡಿ. ಅಮ್ಮ ಅಕ್ಕನ ಏನು ಹೇಳ್ಬೇಡ, ನಾನು ಸಂಪಾದನೆ ಮಾಡ್ತೀನಮ್ಮ, ನೀನ್ ಸುಮ್ನಿರು, ಅಕ್ಕ ಪಾಪ ಅಲ್ವಾ, ಸುಮ್ನಿರಮ್ಮ ಹಾಗಂತ ಹೇಳಿದ್ಲು ತಂಗಿ. ಆವಾಗ ನಂದಿನಿ ಈ ರೀತಿ ಹೇಳಿದ್ಲು, ನಾನ್ ಮಾಡಿದ ತಪ್ಪೇನು ಅಂತ ಇವಾಗ ನನಗ್ ಅರ್ಥ ಆಗ್ತಾ ಇದೆ. ಇನ್ ಯಾವಾಗ್ಲೂ ಅಹಂಕಾರದಿಂದ ಯಾರ ಹತ್ರನೂ ಮಾತಾಡಲ್ಲ, ಎಲ್ರಿಗೂ ಮರ್ಯಾದೆ ಕೊಡ್ತೀನಿ. ಇವಾಗ್ಲೆ ನಾನು ಕಷ್ಟಪಟ್ಟು ಒಂದು ಕೆಲ್ಸಕ್ಕೆ ಸೇರಿ ನಮ್ಮ ಹೊಲನ ನಾನ್ ಪುನಃ ತಗೊಳ್ತೀನಪ್ಪ ಹಾಗಂತ ಅಳ್ತಾ ಇದ್ಲು. ಅವ್ರ ಮೂಜನನ ಅವಳ್ ಮಾಡಿದ ಕೆಲ್ಸಕ್ಕೆ ಕ್ಷಮಾಪಣೆ ಕೊಟ್ಟು ಅವಳಿಗೆ ಧೈರ್ಯ ಕೊಟ್ರು. ಹಾಗೆ ಸ್ವಲ್ಪ ದಿನಗಳ ನಂತರ ನಂದಿನಿ ಒಂದು ಕಂಪನಿಯಲ್ಲಿ ಒಂದು ದೊಡ್ಡ ಉದ್ಯೋಗದಲ್ಲಿ ಜಾಯಿನ್ ಆದ್ಲು. ತಕ್ಷಣ ಪರ್ಸನಲ್ ಲೋನ್ ತಗೊಂಡು ಆ ಹಣದಲ್ಲಿ ಅವಳು ಹೊಲನ ವಾಪಸ್ ತಗೊಂಡ್ಲು. ಹಾಗೆ ಎಲ್ರೂ ಸಂತೋಷವಾಗಿದ್ರು. ಜಡೆ ಹುಚ್ಚು ಅಕ್ಕ. ಕಾಲೇಜ್ ಬ್ಯಾಗ್ ಹಾಕೊಂಡು ಅಂದವಾದ ಉದ್ದವಾದ ಜಡೆ ಇರುವ ನಳಿನಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾಗ ಕೈಯಲ್ಲಿ ಎರಡು ಬುಕ್ಸ್ ಇಟ್ಕೊಂಡು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡು ಚಿಕ್ಕ ಜಡೆ ಇರುವ ಕಾವ್ಯ ಅವಳ ನೋಡ್ಕೊಂಡು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ಲು. ಊರೊಳಗಡೆ ಹೋಗುವ ದಾರಿ ಬಂದಿದ್ರಿಂದ ನಳಿನಿ ಬೇಕು ಅಂತಾನೆ ನಿಂತ್ಕೊಂಡ್ಲು. ಆವಾಗ ಕಾವ್ಯ ಅವಳ ಹತ್ರ ಬಂದ್ಲು ತುಂಬಾ ಬೇಜಾರಿಂದ. ಏನೇ ನಳಿನಿ ಇಲ್ಲಿ ನಿಂತ್ಕೊಂಡಿದ್ಯಾ? ನಿನಗೋಸ್ಕರನೇ, ಇಬ್ರು ಒಟ್ಟಿಗೆ ಹೋಗೋಣ ಅಂತ ನಿಂತ್ಕೊಂಡಿದ್ದೀನಿ ಹಾಗಂತ ಹೇಳಿ ಅವಳ ತಲೆನ ತಿರುಗಿಸಿ ಅವಳ ಮೇಲೆ ನಗಾಡಿದ್ಲು. ಕಾವ್ಯ ಅದನ್ನ ಗಮನಿಸಿದ್ಲು. ಅವಳ ಮನಸ್ಸಲ್ಲಿ ಬೇಜಾರಿಂದ, ನೀನು ಯಾಕಿಲ್ಲಿ ನಿಂತಿದೀಯಾ, ಯಾಕಿಬ್ರು ಹೋಗೋಣ ಅಂದೆ, ಯಾಕೆ ನೀನ್ ನಗಾಡ್ತಿದೀಯಾ, ಅದ ಕಾರಣ ಗೊತ್ತಿಲ್ಲ ಅಂತ ಅನ್ಕೋಬೇಡ. ಇಬ್ರು ಇವಾಗ ಊರೊಳಗಡೆ ಹೋಗ್ತಾ ಇದ್ದೀವಿ, ದಾರಿಯಲ್ಲಿ ಬರೋರು ಹೋಗೋರು ನಿನ್ನ ಉದ್ದವಾದ ಜಡೆನ ನೋಡಿ ನಿನ್ನನ್ನು ಹೊಗಳ್ಬೇಕು, ಚಿಕ್ಕ ಜಡೆ ಇರುವ ನನ್ನನ್ನು ನೋಡಿ ಏನಾದ್ರೂ ಹೇಳಿ ಕಿಂಡಲ್ ಮಾಡ್ಬೇಕು, ಅದಕ್ಕೋಸ್ಕರ ತಾನೆ ಹಾಗಂತ ಅಂದ್ಕೊಂಡು ಅವಳು ಅಳ್ತಾ ಇದ್ಲು. ನಳಿನಿ ಅದನ್ನ ನೋಡಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಹೋದ್ಲು. ಕಾವ್ಯ ಕಣ್ಣೀರನ್ನ ಒರೆಸ್ಕೊಂಡು ನಳಿನಿ ಜೊತೆ ಸೇರಿ ನಡೆದ್ಲು. ಆವಾಗ್ಲೇ ತರಕಾರಿ ಗಾಡಿನ ತಳ್ಕೊಂಡು ಪದ್ಮ ಅವ್ರ ಮುಂದ್ಗಡೆ ಬಂದ್ಲು. ಆವಾಗ ನಳಿನಿ ನಿಂತ್ಲು, ಬೇರೆ ದಾರಿ ಇಲ್ಲದೆ ಕಾವ್ಯ ಕೂಡ ಅಲ್ಲೇ ನಿಂತ್ಲು. ಆವಾಗ ಅವಳು ಮನ್ಸಲ್ಲಿ, ಶುರುಹಚ್ಕ ಪದ್ಮ ಆಂಟಿ, ಯಾಕೆ ಆಲಸ್ಯ ಹಾಗಂತ ಅಂದ್ಕೊಂಡು ಪದ್ಮನ ಅವಳು ಗುರಾಯಿಸ್ತಾ ಇದ್ಲು. ಆದ್ರೆ ಪದ್ಮ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಅವಳು ನಗುತ್ತಾ, ಅಯ್ಯೋ ನಳಿನಿ ಅಮ್ಮವ್ರೇ, ನೀವು ನಿಮ್ಮ ಕೂದಲಿಗೆ ಏನ್ ಯೂಸ್ ಮಾಡ್ತೀರೋ ಅದನ್ನ ನಿಮ್ಮ ಫ್ರೆಂಡ್ಗೂ ಸ್ವಲ್ಪ ಕೊಡ್ಬೋದಲ್ವಾ, ಅವಳು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಪದ್ಮ ಆಂಟಿ, ನೀನ್ ಹೋಗಿ ನಿನ್ ತರಕಾರಿ ವ್ಯಾಪಾರ ಮಾಡ್ಕೋ ಹೋಗು ಹಾಗಂತ ಪದ್ಮ ಹೇಳಿದಾಗ ನಳಿನಿ ನಗುತ್ತಾ, ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಆಂಟಿ, ಆದ್ರೆ ಕಾವ್ಯನೇ ತಗೊಳ್ತಾ ಇಲ್ಲ. ತಗೊಳ್ಬೋದಲ್ವಾ ಕಾವ್ಯ, ಅವಳಿಗೆ ಇರೋ ತರ ಉದ್ದ ಜಡೆ ನಿನಗೂ ಇತ್ತೊಂದಿಟ್ಕೋ, ಆವಾಗ ಯಾರು ನಂತರ ನಿನ್ನನ್ನ ಕಿಂಡಲ್ ಮಾಡಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಉದ್ದ ಜಡೆನ ನೋಡಿ ಹೊಗಳ್ಬಿಟ್ಟು ಹೋಗ್ತಾರೆ. ನಿಮ್ಮ ಫ್ರೀ ಅಡ್ವೈಸ್ಗೆ ತುಂಬಾ ಥ್ಯಾಂಕ್ಸ್ ಹಾಗಂತ ಹೇಳಿ ಅಲ್ಲೇ ನಳಿನಿನ ಬಿಟ್ಟು ಅವಳು ಕಾಲೇಜ್ಗೆ ಹೋದ್ಲು. ಅದನ್ನೋಡಿ
ಪದ್ಮಾ ನಳಿನಿ ಇಬ್ಬರು ನಗಾಡ್ತಿದ್ರು. ಕಾವ್ಯ ಅಳುತ್ತಾ ಅವಳ ಮನೆಗೆ ಬಂದ್ಲು. ಅವಳ ತಾಯಿ ಅರ್ಚನಾ ಒಲೆಯಲ್ಲಿ ಅಡಿಗೆ ಮಾಡ್ತಾ ಕೂತ್ಕೊಂಡಿದ್ರು. ಅವಳ ತಂದೆ ಮಂಚದಲ್ಲಿ ಕೂತ್ಕೊಂಡಿದ್ರು. ಏನಾಯ್ತಮ್ಮ, ಇನ್ನೇನಿದೆ? ಯಾವಾಗ್ಲೂ ನಡೆಯೋದೆ. ಕಾಲೇಜ್ಗೆ ಹೋಗುವಾಗ ನಳಿನಿಯ ಉದ್ದ ಜಡೆನ ನೋಡಿ ಎಲ್ರೂ ಹೊಗಳೋದು, ನನ್ನ ಮಗಳ ಚಿಕ್ಕ ಜಡೆನ ನೋಡಿ ಎಲ್ರೂ ತಮಾಷೆ ಮಾಡೋದು, ಅದರಲ್ಲಿ ಅವಳು ಬೇಜಾರು ಮಾಡ್ಕೊಳ್ಳೋದು. ಅಷ್ಟೇನಮ್ಮ? ಅಷ್ಟೇಪ್ಪ, ನಿನಗೆ ಅಷ್ಟೇ ಅಂತಾನೆ ಅನ್ಸೋದು. ನನಗಂತೂ ತುಂಬಾನೇ ಕಷ್ಟ ಆಗ್ತಿದೆ. ನಾಳೆಯಿಂದ ನಾನಂತೂ ಖಂಡಿತ ಕಾಲೇಜ್ಗೆ ಹೋಗೋದೇ ಇಲ್ಲ. ಹಾಗಂತ ಕೋಪದಿಂದ ಕೈಯಲ್ಲಿದ್ದ ಬುಕ್ಸ್ನ ಮಂಚದ ಮೇಲೆ ಹಾಕಿ ಅವಳು ಒಳಗಡೆ ಹೋದ್ಲು. ಗಂಡ ಹಿಂಡತಿ ಚಿಂತೆಯಿಂದ ಒಬ್ರು ಮುಖ ಇನ್ನೊಬ್ರು ನೋಡ್ಕೊಳ್ತಿದ್ರು. ಆ ದಿನ ರಾತ್ರಿ ಸುದರ್ಶನ್ ಮಂಚದಲ್ಲಿ ಮಲ್ಕೊಂಡಿದ್ರು. ಅರ್ಚನಾ ಕಾವ್ಯ ಚಾಪೆ ಹಾಕಿ ಮಲ್ಕೊಂಡಿದ್ರು. ಕಾವ್ಯಗೆ ನಿದ್ದೆ ಬರ್ಲಿಲ್ಲ. ಕಣ್ ಮುಚ್ಚಿದ್ರೇನೆ ಊರಿನವರು ಅವಳನ್ನು ನೋಡಿ ತಮಾಷೆ ಮಾಡದೆ ನೆನಪಾಗ್ತಿತ್ತು. ಅವಳು ತಕ್ಷಣ ತಂದೆ ತಾಯಿನ ಎದ್ದು ನಿಂತು ನೋಡಿ ಅಳುತ್ತಾ, ನನ್ನನ್ನ ಕ್ಷಮಿಸಿ ಅಪ್ಪ ಅಮ್ಮ, ಪ್ರತಿದಿನ ನನ್ನ ಕೂದಲು ಉದುರೋಗ್ತಾನೆ ಇದೆ, ಜಡೆ ಚಿಕ್ಕದಾಗ್ತಾನೆ ಇದೆ. ಊರಿನವರು ಮಾಡೋ ತಮಾಷೆನ ನೋಡಿ ನನಗೆ ಅವಮಾನ ಆಗ್ತಿದೆ. ಇನ್ನು ನಾನು ಬದುಕಿದ ಯಾವುದೇ ಪುಣ್ಯ ಇಲ್ಲ. ಹಾಗಂತ ಹೇಳಿ ಅವಳು ಹೊರಗಡೆ ಹೋದ್ಲು. ಊರೆಲ್ಲ ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ರು. ದಿವ್ಯ ಮನೆಯಿಂದ ಹೊರಗಡೆ ಬಂದಾಗ ಅವಳ ಮುಂದ್ಗಡೆ ಅವಳ ಅಂತರಾತ್ಮ ಪ್ರತ್ಯಕ್ಷವಾಯಿತು. ಅಯ್ಯೋ ಹುಚ್ಚಿ ಕಾವ್ಯ, ನಿನ್ನ ಎಲ್ರು ನೋಡಿ ತಮಾಷೆ ಮಾಡೋದು ನಳನಿಗಿರುವ ಉದ್ದ ಜಡೆನ ನೋಡಿತಾನೆ? ನೀನು ನಲ್ಲಿ ಮನೆಗೆ ಹೋಗು, ಅವಳ ಉದ್ದ ಜಡೆನ ಕಟ್ ಮಾಡು. ಆವಾಗ ಅವಳದು ಕೂಡ ನಿಂತರನೇ ಆಗುತ್ತೆ. ಆವಾಗ ಯಾರು ನಿನ್ನ ಕಿಂಡಲ್ ಮಾಡಲ್ಲಲ್ವಾ? ಹಾಗಂತ ಹೇಳಿ ಮಾಯವಾಯಿತು. ಅವಳ ಅಂತರಾತ್ಮ ಹೇಳಿದ್ದು ನಿಜ ತಾನೆ ಅಂತ ಅಂದ್ಕೊಂಡು ಕಾವ್ಯ ಮನೆಗೆ ಹೋಗಿ ಮನೆಯಿಂದ ಕತ್ರಿ ತಗೊಂಡು ಅವಳು ನಳಿನಿಯ ಮನೆಗೆ ಹೋದ್ಲು. ಕಿಟಕಿಯಿಂದ ಅವಳು ಒಳಗಡೆ ನೋಡಿದ್ಲು. ಕಿಟಕಿ ಪಕ್ಕದಲ್ಲಿರುವ ಮಂಚದಲ್ಲಿ ನಳಿನಿ ಮಲ್ಕೊಂಡಿದ್ಲು. ಕಾವ್ಯ ಆಲಸ್ಯ ಮಾಡದೆ ಕಿಟಕಿ ಹತ್ರ ಇದ್ದ ಅವಳ ಉದ್ದವಾದ ಜಡೆನ ಕಟ್ ಮಾಡಿದ್ಲು. ನಳಿನಿಯ ಉದ್ದವಾದ ಜಡೆನ ಹಿಡ್ಕೊಂಡು ನಗುತ್ತಾ ಕಾವ್ಯ ಮನೆಗೆ ಬಂದ್ಲು. ಮರುದಿನ ಕಾಲೇಜ್ ಹೋಗೋದಕ್ಕೋಸ್ಕರ ಅವಳು ಕಾಯ್ತಾ ಇದ್ದಾಗ ಬ್ಯಾಗ್ ಹಾಕೊಂಡು ಉದ್ದ ಜಡೆಯೊಂದಿಗೆ ನಳಿನಿ ಬಂದ್ಲು. ಅದನ್ನ ನೋಡಿ ಕಾವ್ಯ ತುಂಬಾ ಆಶ್ಚರ್ಯಪಟ್ಲು. ನಳಿನಿ ಜೊತೆ ಅವಳು ಕಾಲೇಜ್ಗೆ ಹೋಗ್ತಾ, ಇದೇನಿದು, ರಾತ್ರಿ ತಾನೇ ಇವಳ ಉದ್ದವಾದ ಜಡೆನ ನಾನು ಕಟ್ ಮಾಡಿದ್ದು, ಪುನಃ ಇಷ್ಟು ಉದ್ದವಾದ ಜಡೆ ಅವಳಿಗೆ ಹೇಗ್ ಬಂತು, ಏನಾದ್ರೂ ಮಾಯೇನಾ? ಹಾಗಂತ ಅಂದ್ಕೊಂಡು ಹೋಗ್ತಾ ಇದ್ಲು. ಆ ದಿನ ರಾತ್ರಿ ಕೂಡ ನಳಿನಿ ಮನೆಗೆ ಹೋಗಿ ಅವಳ ಉದ್ದವಾದ ಜಡೆನ ಕಟ್ ಮಾಡಿದ್ಲು. ಆದ್ರೆ ಪುನಃ ಅವಳಿಗೆ ಜಡೆ ಉದ್ದವಾಗಿನೇ ಇತ್ತು. ಇದೇನಿದು ಆಶ್ಚರ್ಯ, ರಾತ್ರಿನೇ ನಾನು ಅವಳು ಉದ್ದ ಜಡೆನ ಕಟ್ ಮಾಡಿದ್ದು, ಆದ್ರೆ ಬೆಳಗ್ಗೆನೆ ಅವಳಿಗೆ ಪುನಃ ಉದ್ದ ಜಡೆ ಬರ್ತಾ ಇದೆ, ಇದ್ರಲ್ಲಿ ಖಂಡಿತ ಏನೇ ಇದೆ. ಹಾಗಂತ ಅಂದ್ಕೊಂಡ್ಲು ಕಾವ್ಯ. ಆ ದಿನ ರಾತ್ರಿ ನಳಿನಿಯ ಮನೆಗೆ ಬಂದು ನೋಡಿದಾಗ ನಳಿನಿ ಮಂಚದಲ್ಲಿ ಇಲ್ಲ. ಅವಳು ಇಲ್ಲ ಅನ್ನೋದ್ರಿಂದ ಹೊರಗಡೆ ನೋಡಿದಾಗ ನಳಿನಿ ಟ್ಯಾಪ್ ಹತ್ರ ಕೂತ್ಕೊಂಡು ಅವಳ ವಿಗ್ಗನ್ನ ವಾಶ್ ಮಾಡ್ತಾ ಇದ್ಲು. ಅದನ್ನ ನೋಡಿದಾಗ ಕಾವ್ಯ ತುಂಬಾನೇ ಜೋರಾಗಿ ನಗಾಡಿದ್ಲು. ಬಾಯಲ್ಲಿ ಕೈ ಇಟ್ಕೊಂಡು ನಗುತ್ತಾ ಅವಳ ಹತ್ರ ತಗೊಂಡ್ ಬಂದ ಫೋನಿಂದ ಫೋಟೋಸ್ನ ತೆಗೆದ್ಲು. ಫ್ಲಾಶ್ ಬಂದಿದ್ರಿಂದ ನಳಿನಿ ಆ ಕಡೆ ಈ ಕಡೆ ಅಂತ ನೋಡಿದ್ಲು. ಕಾವ್ಯ ನಗುತ್ತಾ ನಳಿನಿಯ ಹತ್ರ ಬಂದ್ಲು. ಕಾವ್ಯನ ನೋಡಿ ನಳಿನಿ ತುಂಬಾನೇ ಹೆದರಿದ್ಲು. ಸೋ ನಿನ್ನ ಉದ್ದವಾದ ಜಡೆಯ ರಹಸ್ಯ ಇದು ಅಂತ ಅರ್ಥ? ಹೌದು, ಆದ್ರೆ ಇದನ್ನ ನೀನ್ ಯಾರ ಹತ್ರ ಹೇಳಿದ್ರು ಯಾರು ನಂಬಲ್ಲ. ಅದಕ್ಕೆ ಅಲ್ವಾ ನಾನು ಫೋಟೋ ತೆಗೆದಿಟ್ಕೊಂಡಿದ್ದು, ಈ ಫೋಟೋಸ್ ತೋರಿಸ್ತೇನೆ, ಆವಾಗ ನಂಬ್ತಾರೆ ಅಲ್ವಾ? ಹಾಗಂತ ಅವಳ ಕೈಯಲ್ಲಿದ್ದ ಫೋಟೋಸ್ನ ತೋರಿಸಿದ್ಲು. ಅದನ್ನ ನೋಡಿ ನಳಿನಿ ಬೇಡ್ಕೊಂಡ್ಲು. ಕಾವ್ಯ ಪ್ಲೀಸ್ ಕಣೆ, ಇದು ವಿಗ್ ಅಂತ ಯಾರ ಹತ್ರ ಹೇಳ್ಬೇಡ. ಹಾಗೆ ಹೇಳ್ಬಾರ್ದ ಅಂದ್ರೆ ನನಗೂ ನೀನು ಆ ವಿಗ್ನ ಕೊಡ್ಬೇಕು. ಖಂಡಿತ ಕೊಡ್ತೀನಿ ಕಾವ್ಯ, ನನ್ನ ಹತ್ರ ತುಂಬಾನೇ ವಿಗ್ಗಳು ಇದೆ, ನಿನಗೆ ಯಾವ್ದು ಇಷ್ಟನೋ ಅದನ್ನ ತಗೊಂಡು ಹೋಗು, ನಾಳೆನೆ ವಿಗ್ ಇಟ್ಕೊಂಡು ನೀನು ಕಾಲೇಜ್ಗೆ ಬಾ. ಹಾಗಂತ ಹೇಳಿ ನಳಿನಿ ಮನೆಯೊಳಗಡೆ ಹೋಗಿ ಎರಡು ವಿಗ್ ತಗೊಂಡು ಬಂದು ಕಾವ್ಯ ಹತ್ರ ಕೊಟ್ಲು. ಕಾವ್ಯ ಆ ವಿಗ್ನ ತಗೊಂಡು ಮನೆಗೆ ಹೋದ್ಲು. ಮರುದಿನ ಬೆಳಗ್ಗೆ ಕಾವ್ಯ ನಳಿನಿ ಇಬ್ರು ಉದ್ದವಾದ ಜಡೆಯೊಂದಿಗೆ ಕಾಲೇಜ್ಗೆ ಹೋಗ್ತಾ ಇದ್ರು. ಅದನ್ನ ನೋಡಿ ಊರಿನವರು ಆಶ್ಚರ್ಯಪಟ್ರು. ಆವಾಗ ಒಂದ್ ಕಾಗೆ ನಳಿನಿಯ ತಲೆ ಮೇಲೆ ಹೇಸಿಗೆ ಮಾಡ್ತು. ಅಯ್ಯೋ ನಳಿನಿ, ಕಾಗೆ ನಿನ್ ತಲೆ ಮೇಲೆ ಹೇಸಿಗೆ ಮಾಡಿದೆ, ತುಂಬಾ ವಾಸನೆ ಬರ್ತಿದೆ. ಹಾಗಂತ ಹೇಳಿದಾಗ ನಳಿನಿ ಊರಿನ ಮಧ್ಯದಲ್ಲಿ ಇರುವ ವಿಷಯನ ಮರ್ತೋಗಿ ಆ ವಿಗ್ಗನ್ನ ತೆಗೆದ್ಲು. ಅದನ್ನ ಊರಿನವರು ನೋಡಿದ್ರು. ನಳಿನಿ ಅಲ್ಲಿಂದ ಓಡ್ ಹೋದ್ಲು. ಆವಾಗ ಕಾವ್ಯ ಏನೋ ಅರ್ಥ ಆಗದೆ, ದೇವ್ರೇ ನಾನ್ ಕೂಡ ಜೋಪಾನವಾಗಿರ್ಬೇಕು ಹಾಗಂತ ಅಂದ್ಕೊಂಡು ಆ ದಿನದಿಂದ ಕಾವ್ಯ ಛತ್ರಿ ಹಿಡ್ಕೊಂಡೇ ಕಾಲೇಜ್ಗೆ ಹೋಗ್ತಾ ಇದ್ಲು.